ಬಿಜೆಪಿಗೆ ಬಹುಮತ ಸಿಕ್ಕಿಲ್ಲ ಸೊ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಬದಲಾವಣೆ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ಮಧ್ಯಪ್ರದೇಶ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪಟ್ಟವನ್ನ ಕಟ್ಟುವಂತಹ ಸಾಧ್ಯತೆ ಇದೆ ಶಿವರಾಜ್ ಸಿಂಗ್ ಚೌಹಾಣ್ ದೆಹಲಿಗೆ ದಿಢೀರ್ ಪುಲಾವನ್ನ ನೀಡಲಾಗಿದೆ ಅವರಿಗೆ ಅಮಿತ್ ಶಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು ಅವಕಾಶವನ್ನ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ನೀಡುವಂತಹ ಸಾಧ್ಯತೆ ಇದೆ ಕಾರಣ ಅಲ್ಲಿ ಮಧ್ಯಪ್ರದೇಶದಲ್ಲಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಲಿಲ್ಲ ಅವರ ನೇತೃತ್ವದಲ್ಲಿನೇ ಚುನಾವಣೆಗೆ ಹೋದರು ಬಟ್ ಅವ್ರಿಗೆ ನೀಡಲಿಲ್ಲ ಆದ್ರೆ ಅದರ ಬದಲಾಗಿ ಅಲ್ಲಿ ಆ ಮುಖ್ಯಮಂತ್ರಿ ಸ್ಥಾನವನ್ನು ಬದಲಾವಣೆಯನ್ನ ಮಾಡಿದ್ರು ಬಟ್ ಹಾಗೆ ಕೂರಿಸ್ಕೊಂಡ್ರು ಅವರ ನೇತೃತ್ವದಲ್ಲಿ ಅಲ್ಲಿ ಪೂರ್ಣವಾಗಿ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತು ಸೀಟ್ಗಳನ್ನು ಪಡೆದುಕೊಳ್ಳುವಂಥ ಪಡೆದುಕೊಳ್ಳುವಂತ ಸಾಧ್ಯತೆ ಆಯಿತು ಬಟ್ ವಾಟ್ ನೆಕ್ಸ್ಟ್ ಅಂತ ಕೇಳಿದಾಗ ಈಗ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ನೀಡ್ತಾರಾ ಅಂತ ಅಲ್ವಾ ಶಬೀರ್ ಅಧ್ಯಕ್ಷ ಸ್ಥಾನ ನೀಡೋ ಸಾಧ್ಯತೆ ಬಹುತೇಕ ತೊಂಬತ್ತೊಂಬತ್ತು ಪರ್ಸೆಂಟ ಈ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದಾವೆ ಅರುಣ್ ಒಂದು ಸ್ಪಷ್ಟವಾಗಿ ತಿಳ್ಕೋಬೇಕು ನಾವಿಲ್ಲಿ ಈಗಾಗಲೇ ಜೆ ಪಿ ನಡ್ಡಾ ಅವರ ಅವಧಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನಿತ್ತು ಆ ಅವಧಿ ಮುಕ್ತಾಯ ಆಗಿದೆ ಅವರನ್ನ ಲೋಕಸಭೆ ಚುನಾವಣೆಗೋಸ್ಕರನೇ ಅವರ ಅವಧಿಯನ್ನು ವಿಸ್ತರಿಸುವಂತ ಕೆಲಸವನ್ನ ಈ ಹಿಂದೆ ಬಿಜೆಪಿಯ ಸಂಸದೀಯ ಮಂಡಳಿ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿತ್ತು ಈಗ ಚುನಾವಣೆಯು ಕೂಡ ಮುಕ್ತಾಯ ಆಗಿರುವಂತದ್ದು ಮತ್ತೆ ನಿರೀಕ್ಷಿತ ಪ್ರಮಾಣಕ್ಕಿಂತ ಬಿಜೆಪಿಯ ಸಾಧನೆ ಏನಿದೆ ಅದು ಕಡಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದರ ಜವಾಬ್ದಾರಿಯನ್ನು ಕೂಡ ಹೊರಬೇಕಾದಂತಹ ಅನಿವಾರ್ಯತೆ ಇದೆ ಹೀಗಾಗಿ ಜೆ ಪಿ ನಡ್ಡಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಅದಕ್ಕೆ ಪೂರಕವಾದಂತ ಒಂದಿಷ್ಟು ಬೆಳವಣಿಗೆಗಳು ಕೂಡ ಈಗ ದೆಹಲಿಯಲ್ಲಿ ನಡೀತಾ ಇದಾವೆ ಬಿಜೆಪಿಯ ವರಿಷ್ಠ ನಾಯಕರು ಶಿವರಾಜ್ ಸಿಂಗ್ ಚೌಹಾಣ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅವರಿಗೆ ದೆಹಲಿಗೆ ಬುಲಾವನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಹೀಗಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏನಾದರೂ ಈ ಬಾರಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ ಯಾಕೆಂದ್ರೆ ಮಹಾರಾಷ್ಟ್ರ ಇದು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಿಸುವಲ್ಲಿ ಯಶಸ್ವಿ ಮತ್ತೆ ಅವರ ನೇತೃತ್ವದಲ್ಲೇ ವಿಧಾನಸಭೆ ಚುನಾವಣೆಗೆ ಹೋದ್ರೂ ಕೂಡ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿರಲಿಲ್ಲ ಅಲ್ಲಿ ಬದಲಾಯಿಸುವಂತ ಕೆಲಸವನ್ನ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಒಂದಿಷ್ಟು ಪಕ್ಷದ ಆಂತರಿಕದಲ್ಲೂ ಕೂಡ ಆಕ್ಷೇಪಗಳು ವ್ಯಕ್ತ ಆಗಿತ್ತು ಹೀಗಾಗಿ ಅವರಿಗೆ ಹೊಸ ಹುದ್ದೆಯನ್ನು ಕೊಡುವ ಮೂಲಕ ಅದನ್ನು ಸರಿಪಡಿಸುವಂತ ಕೆಲಸ ಏನಾದರೂ ಬಿಜೆಪಿ ಹೈಕಮಾಂಡ್ ಮಾಡುತ್ತಾ ಕಾದ್ ನೋಡ್ಬೇಕು